ಅಳಿವಿಲ್ಲ ವಿಪರೀತ ಓಡಾಟ ವಿಪರೀತ ಟೆನ್ಶನ್ ಯಾರು ಬೇಕಾದ್ರೂ ಚಿರಂಜೀವಿ ಆಗ್ಬೋದು ಚಿರಂಜೀವತ್ವ ಉಂಟು ಅಂತ ನಾನು ತುಂಬಾ ದೂರ ಹೋಗಲ್ಲ ಈಗ ಏಳು ಜನರದ್ದು ಹೇಳಿದ್ದಾರೆ ಶಾಸ್ತ್ರದಲ್ಲಿ ಏಳು ಎಂಟ ಲೆಕ್ಕ ಇರಬೇಕು ಪರಶುರಾಮ ಅಶ್ವತ್ಥಾಮ ಹಾಗೆ ಸುಮಾರೇ ಹೆಸರು ಉಂಟು ನಾನು ಕೇಳೋದು ಜೀವಕ್ಕೆ ಅಳಿವಿಲ್ಲ ಇದನ್ನ ಗೀತೆ ಸ್ಪಷ್ಟ ಹೇಳಿದೆ ಹಾಂ ನಾಹಂ ದಹತಿ ಪಾವಕಾಹ ನೈವಂಚಿಂತಿ ಶಸ್ತ್ರಾಣಿ ಶಸ್ತ್ರದಿಂದಾಗಲಿ ಅಗ್ನಿಯಿಂದಾಗಲಿ ವಸ್ತುವನ್ನು ಸುಡ್ಲಿಕ್ಕಾಗಲ್ಲ ಚಿರಂಜೀವತ್ವ ಅಂದರೆ ಆತ್ಮನಿಗೆ ನಾರ್ಮಲಿ ಸಾವಿಲ್ಲ ಹ್ಞೂ ಯಾಕೆ ಅವ ಬೆಳಕು ಅದಕ್ಕೆ ಸಾವೇ ಅಲ್ವಾ ಯಾವಾಗ ಅವ ಆತ್ಮ ಜೀವ ಜೀವಾತ್ಮ ಶರೀರ ಧಾರಣೆ ಮಾಡ್ತಾನೋ ಅವನಿಗೆ ದೇಹ ಧಾರಣೆ ಆಯಿತು ದೇವ ದೇಹದೊಳಗೆ ಬಂದ ಅಂತ ಇಟ್ಕೊಳ್ಳಿ ಆ ದೇಹಕ್ಕೆ ಅದರದ್ದೇ ಲಿಮಿಟೇಷನ್ ಇದೆ ಒಳಗಿರೋ ಸೋಲಿಗೆ ಲಿಮಿಟೇಷನ್ ಇಲ್ಲ ದ ಕಾನ್ಸೆಪ್ಟ್ ಕ್ಲಿಯರ್ ಮಾಡ್ಕೊಳ್ಳಿ ಇಲ್ಲಿರೋ ಕರೆಂಟಿಗೆ ಲಿಮಿಟೇಷನ್ ಇಲ್ಲ ಇದು ಒಡೆದು ಬಿಸಾಕಿದ ತಕ್ಷಣ ಕರೆಂಟ್ ಉಂಟು ಇನ್ನೊಂದು ಜೋಡಿಸಿದ ಅದು ಹತ್ತತಿ ಹಾಗೆ ಜೀವ ಅನ್ನೋದೊಂದು ಕರೆಂಟ್ ಅಂತ ನಾವು ತಿಳ್ಕೊಂಡ್ರೆ ಅದರೊಳಗಿರೋ ನೆಟ್ ಸಿಸ್ಟಮ್ಯಾಟಿಕ್ ನೆಟ್ವರ್ಕಿಂಗ್ ಸಿಸ್ಟಮ್ ಏನಿದೆ ಅದನ್ನು ನಾವು ಶರೀರ ಅಂತ ತೊಗೊಂಡ್ರೆ ಕಾರಣ ಶರೀರ ಅಂತ ಕರೆಂಟ್ ತಗೊಂಡ್ರೆ ಸ್ಥೂಲ ಶರೀರ ಹೇಳಿ ಈ ಕಾನ್ಸೆಪ್ಟನ್ನು ತಗೊಂಡ್ರೆ ಈ ಜಡಕ್ಕೆ ಸಾವು ಯೋಗವಿದ್ಯೆಯಿಂದ ಈ ಜಡವನ್ನು ಮೃತ್ಯುಂಜಯ ಮಾಡಲಿಕ್ಕಾಗ್ತದೆ ಒಂದಿಷ್ಟು ಮಂತ್ರಗಳಲ್ಲಿ ಆ ತಾಕತ್ತಿದೆ ಪ್ರಾಣಾಯಾಮದಲ್ಲಿ ತಾಕತ್ತಿದೆ ಯಾಕೆ ನಮ್ಮ ದೇಹ ಪ್ರಾಣಾಯಾಮದಿಂದ ಹೇಗೆ ಬ ಬದುಕುತ್ತೆ ಯಾಕೆ ಪ್ರಾಣ ಅಂದರೆ ಏನಪ್ಪ ಗಾಳಿ ಅದನ್ನು ನಾವು ಒಳಗೆ ಇಟ್ಕೊಂಡ್ವಿ ವಾಯು ಅಲ್ವಾ ವಾಯುವನ್ನು ನಾವು ಒಳಗೆ ತೊಗೊಂಡ್ರಿ ಏನಾಯಿತು ಪ್ರಾಣ ಆಯಿತು ಶರೀರದೊಳಗೆ ಹೋದ್ಮೇಲೆ ಈ ಪ್ರಾಣ ಈ ಶರೀರದ ಗತಿ ಮುಗಿಸಿದ ತಕ್ಷಣ ಆ ಪ್ರಾಣ ವಾಪಸ್ ವಾಯುವಲ್ಲಿ ಸೇರ್ಕೊಳ್ತದೆ ಅದಕ್ಕೆ ಪ್ರಾಣವಾಯು ಅನ್ನೋದು ಅಖಂಡವಾಗಿ ಪರಮಾತ್ಮನ ಈ ಪ್ರಪಂಚ ಅನ್ನೋ ಶರೀರದಲ್ಲಿ ಆ ವಾಯು ಆಲ್ರೆಡಿ ಇದನ್ ಅದರಲ್ಲಿ ಸಣ್ಣ ಪಾರ್ಟ್ ಆಫ್ ಕ್ರಿಯೇಷನ್ ನಾವು ನಮ್ಮ ದೇಹ ಇದು ನಮ್ಮ ಪ್ರಪಂಚ ಅದು ಮಹಾಪ್ರಕೃತಿ ಇದು ನಮ್ಮ ಪ್ರಕೃತಿ ಈ ಪ್ರಕೃತಿಯನ್ನು ರೆಡಿ ಮಾಡಿದ್ದು ಮತ್ತೆ ಪುರುಷ ಪ್ರಕೃತಿ ಗಂಡು ಮತ್ತು ಹೆಣ್ಣು ಮಹತ್ತ ತತ್ವದಿಂದ ಪ್ರಕೃತಿ ರೆಡಿಯಾದರೆ ಅನಂತಾತ್ ಆಕಾಶ ಆಕಾಶಾತ್ ವಾಯು ವಾಯುವಿನ ಅಗ್ನಿ ಅಗ್ನಿಜ್ ಜಲ ಜಲಾತ್ ಪೃಥ್ವಿ ಪೃಥ್ವಿ ಜೀವ ಔಷಧ ಔಷಧಾತ್ ವೀರ್ಯ ಅನ್ನೋದು ಶಾಸ್ತ್ರ ಅನಂತ ಅಂದರೆ ಸ್ಪೇಸ್ ಅದರೊಳಗೆ ಆಕಾಶ ಕ್ರಿಯೇಟ್ ಆಯಿತು ಆಕಾಶದೊಳಗೆ ಗಾಳಿಯ ಸೃಷ್ಟಿ ಆಯಿತು ಆಕ್ಸಿಜನಿಂದ ಅಗ್ನಿಯ ಸೃಷ್ಟಿ ಆಯಿತು ಅಗ್ನಿಯಿಂದ ಜಲದ ಸೃಷ್ಟಿ ಆಯಿತು ಆ ಜಲದಿಂದ ಪೃಥ್ವಿಯ ಸೃಷ್ಟಿಯಾಯಿತು ಪೃಥ್ವಿಯಿಂದ ಔಷಧ ಈ ಗಿಡಗಳು ಜೀವ ಔಷಧಗಳ ಸೃಷ್ಟಿಯಾಯಿತು ಆ ಔಷಧಾದ ಆಹಾರ ಆಹಾರ ಸೃಷ್ಟಿಯಾಯಿತು ಅದನ್ನೊಂದು ಜೀವ ತಿಂದ ಮೇಲೆ ಆಹಾರ ರಕ್ತ ಆಗಿ ವೀರ್ಯ ಆಯಿತು ಅಂದರೆ ನಾರಾಯಣನೇ ಕೊನೆಗೆ ಜೀವ ರೂಪದಲ್ಲಿ ವೀರ್ಯ ರೂಪದಲ್ಲಿ ನಮ್ಮ ಶರೀರದಲ್ಲಿ ಇರೋದು ಪರಮಾತ್ಮನೇ ಬೇರೆ ಯಾರು ಅದಕ್ಕೆ ಅದಕ್ಕೆ ಹೆಸರೇನು ಜೀವಶಕ್ತಿ ಸ್ಯಾನ್ಸ್ಕ್ರಿಟ್ಟಲ್ಲಿ ರೇತಸ್ ಅಂದರೆ ಓಜಸ್ ಅಂತ ಹೇಳ್ತೀವಿ ನಮ್ಮ ಇಂಗ್ಲೀಷಲ್ಲಿ ಸ್ಪರ್ಮ್ ಅಂತ ಹೇಳ್ತಿವಿ ಆಯ್ತಂತೆ ಅಲ್ವಾ ಏಳು ಕಾಮನಿಗೆ ಏಳು ಬಿಲ್ಲು ಕಾಮನ ಬಿಲ್ಲು ಏಳು ಬಣ್ಣ ಸಂಗೀತಕ್ಕೆ ಸಪ್ತಸ್ವರ ನಮ್ಮಲ್ಲಿ ಸಪ್ತ ಚಕ್ರ ಅಧ್ಯಾತ್ಮದಲ್ಲಿ ತಿರುಪತಿಯಲ್ಲಿ ಏಳು ಬಾಗ್ಲು ಅಂದರೆ ಸಪ್ತಧಾಮ ಸೊ ಉಂಟು ಏಳರಲ್ಲಿ ರಿಲೇಷನ್ ಉಂಟು ಅದು ಮುಂದಿನ ಸ್ಪೀಚಲ್ಲಿ ಹೇಳುವ ಇದಕ್ಕೆ ಹೇಳಿದ್ದು ಇದರಿಂದ ಶರೀರ ಆಯಿತು ಈ ಶರೀರವನ್ನು ನಾನು ಪ್ರೊಟೆಕ್ಟ್ ಮಾಡಿ ಇಟ್ಕೊಳ್ಬೋದು ಹೇಗೆ ಒಂದನ್ನು ಪ್ರಾಣಾಯಾಮ ವಿದ್ಯೆ ಕ್ರಿಯಾಯೋಗ ಅಂತ ಹೇಳ್ತೀವ ಅವತಾರ ಬಾಬಂಜಿ ಇವತ್ತು ಬದುಕಿದ್ದಾರೆ ಹಾಗೆ ಮಹಾಯೋಗಿಗಳು ಸುಮಾರು ಜನ ಈಗಲೂ ಹಿಮಾಲಯದಲ್ಲಿ ಇದ್ದಾರೆ ಹನುಮಂತ ಈಗಲೂ ಇದ್ದಾನೆ ನೋಡಿದವರು ಇದ್ದಾರೆ ಹೇಗೆ ಅವರು ಏನು ಮಾಡುತ್ತಾರೆ ಒಂದು ಆಮೆ ಎಷ್ಟೋ ಕಾಲದ ತನಕ ತನ್ನ ಶರೀರವನ್ನು ಇಟ್ಕೊಳ್ಳುತ್ತದೆ ಕಾಯಕಲ್ಪ ಅಂತ ವಿಪರೀತ ಎಕ್ಸೈಟ್ ಆಗೋದಿಲ್ಲ ಮನಸ್ಸು ಮೃತ್ಯು ಬರೋದು ನಮ್ಮ ಎಕ್ಸೈಟ್ಮೆಂಟಿಂದ ವಿಪರೀತ ಓಡಾಟ ವಿಪರೀತ ಟೆನ್ಷನ್ನು ಶರೀರ ಉಪ್ಪಾಗಲಿಕ್ಕೆ ಶುರುವಾಗುತ್ತೆ ಯಾಕೆ ಅದರ ಪೊಟೆನ್ಷಿಯಲ್ಗಿಂತ ಜಾಸ್ತಿ ನಾವು ಅದರ ಮೇಲಿಂದ ಕೆಲಸ ಮಾಡಿಸಿದರೆ ಈ ಇನ್ಸ್ಟ್ರೂಮೆಂಟ್ ಡಮನ್ ಅನ್ನೋದ್ರಲ್ಲಿ ಏನು ದೊಡ್ಡ ವಿಚಾರವೇ ಇಲ್ಲ ಅಲ್ಲ ಯೋಗ ಏನು ಯೋಗ ಮಾಡಿದಾಗ ಮನಸ್ಸು ಕಂಟ್ರೋಲಿಗೆ ಬರುತ್ತೆ ಎರಾಬಿರಿ ಉಸಿರಾಡಲ್ಲ ಒಂದು ಮಂಗ ನೋಡಿ ಅದಕ್ಕಿರೋ ಆಯುಷು ಒಂದೇ ಆಮೆಗಿರೋ ಆಯುಷು ಒಂದೇ ಚಿಟ್ಟೆಗಿರೋ ಆಯುಷು ಒಂದೇ ಆಮೆ ತನಗೆ ಅಗತ್ಯ ಇಲ್ಲದ ಅಗತ್ಯ ಇದ್ದಾಗ ಮಾತ್ರ ಮೂಮೆಂಟ್ ಮಾಡುತ್ತೆ ಅಬ್ಸರ್ವ್ ಮಾಡಿ ಆಮೆ ನಮಗೆ ಎಕ್ಸೈಟ್ಮೆಂಟ್ ಕಮ್ಮಿ ಇದೆ ಮಂಗ ಆಗಲ್ಲ ಕೆಲಸ ಇಲ್ಲದೆ ಹಾರುತ್ತೆ ಅದರದ್ದು ಆಯುಷ್ಯಷ್ಟು ಮೂವತ್ತು ವರ್ಷ ಆಮೆ ಆಯುಷ್ಯಷ್ಟು ಮುನ್ನೂರೈವತ್ತು ವರ್ಷ ವೃಕ್ಷಗಳ ಆಯುಷ್ಯಷ್ಟು ಇನ್ನೂ ಜಾಸ್ತಿ ಚಿಟ್ಟೆ ಆಯುಷ್ಯಷ್ಟು ಇನ್ನೂ ಬೇಗ ಅದು ಒಂದಿನಕ್ಕೆ ಹೋಗಿ ಕಾರಣ ಏನು ಕೆಲಸ ಇಲ್ಲದೆ ತನ್ನ ಎನರ್ಜಿಯನ್ನು ಜಾಸ್ತಿ ಯೂಸ್ ಮಾಡ ಕನ್ಸ್ಟ್ರಕ್ಟಿವ್ ಆಗಿ ಯೂಸ್ ಆಗೋದಿಲ್ಲ ಆಮೆ ವೃಕ್ಷ ಕನ್ಸ್ಟ್ರಕ್ಟಿವ್ ಆಗಿ ಯೂಸ್ ಮಾಡುದು ಅದು ಉಸಿರಾಡ್ತದೆ ಆಮೆ ಅದಕ್ಕಿಂತ ಒಂದು ಮಡಿ ಕನ್ಸ್ಟ್ರಕ್ಟಿವ್ ಆಗಿ ಉಸಿರಾಟ ಆಯುಷ್ ಜಾಸ್ತಿ ಇವೆರಡರದ್ದು ಮಂಗನದ್ದು ಕನ್ಸ್ಟ್ರಕ್ಟಿವ್ ಅಲ್ಲ ಸುಮ್ಮ ಸುಮ್ಮನೆ ಹಾರೋದು ಊಟ ಆದಮೇಲೂ ಹಾರತಿರುತ್ತದು ಸೊ ಚಿಟ್ಟೆ ಅದು ಸುಮ್ಮನೆ ಹಾರೋದೇ ಅದರ ಸ್ವಭಾವ ಆದರೆ ಆಯುಷ್ಯನಲ್ಲೇ ನಾವು ಎಷ್ಟು ಉಸಿರಾಟವನ್ನು ಕಮ್ಮಿ ಆಡ್ತೀವೋ ಅಷ್ಟು ನಮ್ಮ ಆಯುಷ್ ಜಾಸ್ತಿ ಆಗುತ್ತೆ ಅದೇನು ದೊಡ್ಡ ವಿದ್ಯೆ ದೊಡ್ಡ ಪವಾಡ ಅಂತಲ್ಲ ಅಂತ ಹೇಳಿ ಉಸಿರನ್ನು ಋಷಿಗಳು ತೆಗೆದಿಟ್ಕೊಂಡ್ರೆ ಅವರು ಸಾಂಖ್ಯಯೋಗವೋ ಕ್ರಿಯಾಯೋಗವೋ ಆ ಯೋಗದ ಮೂಲಕ ಉಸಿರನ್ನು ಎಳೆದಿಟ್ಕೊಳ್ತಾರೆ ಮತ್ತವರು ಉಸಿರು ಬಿ ವಾಪಸ್ ಬಿಡುವುದಿಲ್ಲ ಎಷ್ಟೋ ಕಾಲಘಟ್ಟತ್ತ ದೇಹವನ್ನು ಹಾಗೇ ಪ್ರೊಟೆಕ್ಟ್ ಮಾಡಿಟ್ಕೊಳ್ತಾರೆ ಅದೊಂದು ಪ್ರಾಣಾಯಾಮದಲ್ಲಿ ಇವತ್ತು ಉಂಟು ಅಂಥವರನ್ನು ಜೀವ ಸಮಾಧಿ ಅಂತಾರೆ ರಾಘವೇಂದ್ರ ಸ್ವಾಮಿಗಳಾಗ್ಬೋದು ವಾದಿರಾಜರಾಗ್ಬೋದು ಜ್ಞಾನದೇವರಾಗ್ಬೋದು ಏನೆಲ್ಲ ಯೋಗಿಗಳ ಜೀವ ಸಮಾಧಿಗಳಿದೆ ಅವರೆಲ್ಲ ಆ ವಿದ್ಯೆಯಿಂದ ತಮ್ಮ ಶರೀರವನ್ನು ಲೈವ್ ಇರುತ್ತೆ ಆ ಶರೀರಕ್ಕೆ ಇವಾಗಲೂ ಜೀವ ಇರ್ತದೆ ಅದಕ್ಕೆ ಜೀವ ಸಮಾಧಿ ತನ್ನೊಳಗೆ ಚೈತನ್ಯ ಇರಬೇಕಾದ್ರೆ ಉಸಿರನ್ನೇ ಬಿಗ್ಗಿ ಹಿಡಿದು ಮನಸ್ಸನ್ನು ಸಮಾಧಿಯ ಸ್ಥಿತಿಯಲ್ಲಿ ಇಟ್ಟಿರು ಆನಂದದ ಸ್ಥಿತಿಯಲ್ಲಿ ಇಟ್ಟಿರ್ತಾರೆ ಹಂಗಂತ ಸತ್ತೋಗಿರೋದಿಲ್ಲ ಸತ್ತು ಹೋಗಿರೋದಿಲ್ಲ ಈ ಅಲ್ಲಮರ ಕಥೆಯಲ್ಲಿ ಬರ್ತದೆ ಭೂಮಿಯಡಿ ಅವನ ಅಗ್ದು ಆ ದೇವಸ್ಥಾನ ಸಿಕ್ಕಿ ಬಾಗಿಲು ತೆಗಿಬೇಕ ಒಬ್ಬ ಗುರು ಇರ್ತಾನಂತೆ ಅಲ್ಲಮ್ಮ ಅದನ್ನು ದರ್ಶನ ಮಾಡ್ತಾನೆ ಅವನ ತಲೆ ಮೇಲೆ ಕೈ ಇಟ್ಟು ಅವನು ಪ್ರಾಣ ಬಿಡ್ತಾನೆ ಯಾವ ಸಂಕಲ್ಪದಿಂದ ಕುತ್ಕೊಂಡಿರ್ತಾನೆ ಮನುಷ್ಯನ ವಿಲ್ ಪವರಿಂಗ್ ಅಂತ ಪವರ್ ಉಂಟು ಅದಕ್ಕೆ ವಿಲ್ ಪವರ್ ಬಿಲೀವ್ ಇನ್ ಯುವರ್ಸೆಲ್ ಆರ್ ಅದರ್ವೈಸ್ ಬಿಲೀವ್ ಇನ್ ಲಾರ್ ಅಡ್ರಲ್ಲಿ ಒಂದನ್ನು ನಂಬಲೇಬೇಕು ಮನುಷ್ಯ ಎಲ್ಲ ಹಾಳಾಗ್ತಾ ಸೊ ಪ್ರಾಣಾಯಾಮ ವಿದ್ಯೆಗಳ ಮೂಲಕ ಪ್ರಾಣವಾಯುವನ್ನು ಹಿಡಿದಿಡ್ಲಿಕ್ಕಾಗುತ್ತೆ ಅದು ಸಾಮಾನ್ಯ ಮನುಷ್ಯನಿಗೂ ಆಗ್ತದೆ ಯಾರು ಬೇಕಾದ್ರೂ ಇಂಜಿನಿಯರ್ ಆಗ್ಬೋದು ಆದರೆ ಏನು ಕಾಮನ್ ಫ್ಯಾಕ್ಟ್ರು ಓದಬೇಕಷ್ಟೇ ಯಾರು ಬೇಕಾದ್ರೂ ಬಾಡಿ ಬಿಲ್ಡರ್ ಆಗಬೇಕು ಕಾಮನ್ ಫ್ಯಾಕ್ಟ್ರೇನು ಅವನು ಜಿಮ್ಮಿಗೆ ಹೋಗ್ಬೇಕು ಯಾರು ಬೇಕಾದ್ರೂ ಚಿರಂಜೀವಿ ಆಗ್ಬೋದು ಅದಕ್ಕೆ ಸಂಬಂಧಪಟ್ಟ ಶಾಸ್ತ್ರವನ್ನು ವಿದ್ಯೆ ನಾವು ಕಲ್ತಿರ್ಬೇಕು